17ನೇ ಲೋಕಸಭಾ ಕ್ಷೇತ್ರ, ಅದು ರಾಯಚೂರು ಲೋಕಸಭಾ ಕ್ಷೇತ್ರ. ಅಲ್ಲಿನ ಪರಿಸ್ಥಿತಿ, ಅಲ್ಲಿರುವಂತಹ ಹಾಲಿ ಸಂಸದರು, ರಾಜ ಅಮರೇಶ್ವರ ನಾಯಕ್ ಭಾರತೀಯ ಜನತಾ ಪಕ್ಷ, ಅದು ರಾಯಚೂರು. ಹಾಗಾದ್ರೆ ಸಂಭಾವ್ಯ ಅಭ್ಯರ್ಥಿಗಳ ಪಟ್ಟಿಯಲ್ಲಿ ಯಾರಿದ್ದಾರೆ, ಏನಿದೆ ಅಂತ ನೋಡೋಣ. ರಾಜ ಅಮರೇಶ್ ನಾಯಕ್ ಅಫ್ಕೋರ್ಸ್ ಅಲ್ಲಿನ ಅಭ್ಯರ್ಥಿ ಆಗ್ತಾರೆ ಅಂತ. ಅವ್ರಿಗೇನೋ ಟಿಕೆಟ್ ಕೈ ತಪ್ಪಿದ್ರೆ ಬಿಜೆಪಿಯಿಂದ ಶಿವನಗೌಡ ನಾಯಕ್ ಅವರ ಹೆಸರು ಮುಂಚೂಣಿಯಲ್ಲಿದೆ. ಇನ್ನು ಕಾಂಗ್ರೆಸ್ನಲ್ಲಿ ಹೆಸರು ಕಾಂಗ್ರೆಸ್ನ ಕುಮಾರ್ ನಾಯ್ಕ್ ಅವರ ಹೆಸರು ಕಾಂಗ್ರೆಸ್ನಿಂದ ಓಡಾಡ್ತಾ ಇದೆ. ಅಥವಾ ರವಿ ಪಾಟೀಲ್ ನಾಯಕ್, ಕಾಂಗ್ರೆಸ್ನ ಮಗದೊಬ್ಬರ ಹೆಸರು ಅಲ್ಲಿ ಓಡಾಡ್ತಾ ಇದೆ. ಇದು ರಾಯಚೂರು ಲೋಕಸಭಾ ಕ್ಷೇತ್ರ. ಚಿಕ್ಕದಾಗಿ ರಾಯಚೂರು ಕತೆ. ಬಿಜೆಪಿ ಅಫ್ಕೋರ್ಸ್ ಒಂದು ಗೆಲ್ಲುವ ಜಾಗ ಅವ್ರಿಗೆ, ಬಟ್ ಕಾಂಗ್ರೆಸ್ ಈ ಬಾರಿ ಏನಾದರೂ ಮ್ಯಾಜಿಕ್ ಮಾಡ್ತಾರ? ಇಲ್ಲ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ರಾಯಚೂರು ಮೊದಲಿಂದಲೂ ಕೂಡ ಬಿಜೆಪಿಯ ಪರ ಇರುವಂತಹ ಒಂದು ಕ್ಷೇತ್ರ. ಆದರೆ ಹಾಲಿ ಸಂಸದರು ನಮಗೆ ಕೈಗೆ ಸಿಗ್ತಿಲ್ಲ ಅನ್ನುವಂತಹ ಒಂದು ಅಭಿಪ್ರಾಯಗಳು ವ್ಯಕ್ತವಾಗ್ತಿರೋದ್ರಿಂದ ಶಿವನಗೌಡ ನಾಯಕ್ ವಿಧಾನಸಭಾ ಚುನಾವಣೆಯಲ್ಲಿ ಸೋತಿರುವಂತಹ ಶಿವನಗೌಡ ನಾಯಕ್ ನಾನು ಕೂಡ ಪ್ರಬಲ ಆಕಾಂಕ್ಷಿ, ನನಗೂ ಟಿಕೆಟ್ ಕೊಡಿ ಅನ್ನುವಂತಹ ಒಂದು ಮನವಿಯನ್ನು ಮಾಡಿದ್ದಾರೆ. ಅದೇ ರೀತಿ ಕಾಂಗ್ರೆಸ್ನ ಪರಿಸ್ಥಿತಿನೂ ಕೂಡ ಬೇರೆಯಾಗಿಲ್ಲ. ಯಾಕಂತ ಹೇಳಿದ್ರೆ ಕಾಂಗ್ರೆಸ್ಸಲ್ಲಿ ಪ್ರಬಲ ಅಭ್ಯರ್ಥಿಯ ಒಂದು ಕೊರತೆ ಇದೆ. ಆದರೆ ಜಿಲ್ಲೆಯಲ್ಲಿ ಸಚಿವರಾಗಿರುವಂತಹ ಬೋಸರಾಜು ಮತ್ತು ಶರಣ ಪಾಟೀಲ್ ಅವ್ರಿಗೆ ಇಬ್ಬರಿಗೂ ಕೂಡ ಸೂಚನೆಯನ್ನು ಕೊಟ್ಟಿರುವಂಥದ್ದು ಕೊನೆಯ ಕ್ಷಣದಲ್ಲಿ. ಈ ಹಿಂದೆ ಕಾಂಗ್ರೆಸ್ಸನ್ನು ಬಿಟ್ಟು ಬಿಜೆಪಿ ಸೇರ್ಪಡೆ ಆಗಿದ್ದಂತಹ ಸತೀಶ್ ಜಾರಕಿಹೊಳಿ ಅವರ ಸಂಬಂಧಿ ಅವರನ್ನ ಮತ್ತೆ ಗರ್ ವಾಪಸಿ ಮಾಡಿ ಅವ್ರಿಗೆ ಟಿಕೆಟ್ ಕೊಡಿಸ್ಬೇಕು ಅನ್ನುವಂತ ಒಂದು ಲೆಕ್ಕಾಚಾರದಲ್ಲಿ ಇದ್ದಾರೆ. ಈಗ ಹಾಲಿ ಇರುವಂತಹ ಪ್ರಬಲ ಆಕಾಂಕ್ಷಿಗಳಾಗಿರುವಂತಹ ಪಾಟೀಲ್ ಮತ್ತೆ ಇನ್ನೊಬ್ಬರ ಜೊತೆಗೆ ಮತ್ತೊಬ್ಬರು ಈ ಕೊನೆ ಕ್ಷಣದಲ್ಲಿ ನಾಯಕ್ ಅವರು ಕೂಡ ಸೇರ್ಪಡೆ ಆದರೂ ಕೂಡ ಆಶ್ಚರ್ಯ ಇಲ್ಲ. ಹೀಗಾಗಿ ಇಲ್ಲಿ ಈ ಬಾರಿ ಬಿಜೆಪಿ ಮತ್ತೆ ಕಾಂಗ್ರೆಸ್ ನಡುವೆ ನೇರ ಪೈಪೋಟಿ ಆಗಬಹುದು. ಆದರೆ ಜೆಡಿಎಸ್ನ ಪ್ರಾಬಲ್ಯವೂ ಕೂಡ ಇರೋದ್ರಿಂದ ಬಿಜೆಪಿಗೆ ಜೆಡಿಎಸ್ ಮತಗಳು ಬಂದಿದ್ದೆ. ಆದರೆ ಇಲ್ಲಿ ಈ ರಾಯಚೂರು ಜಿಲ್ಲೆಯಲ್ಲಿ ಜೆಡಿಎಸ್ನ ಶಾಸಕರು ಕೂಡ ಇದ್ದಾರೆ, ಅವರು ಸಪೋರ್ಟ್ ಮಾಡಿದ್ದೆ. ಆದರೆ ಬಿಜೆಪಿಗೆ ಈ ಕ್ಷೇತ್ರ ಚಾನ್ಸಸ್ ಇದೆ. 17ನೇ ಲೋಕಸಭಾ ಕ್ಷೇತ್ರ, ಅದು ರಾಯಚೂರು ಲೋಕಸಭಾ ಕ್ಷೇತ್ರ. ಅಲ್ಲಿನ ಪರಿಸ್ಥಿತಿ, ಅಲ್ಲಿರುವಂತಹ ಹಾಲಿ ಸಂಸದರು, ರಾಜ ಅಮರೇಶ್ವರ ನಾಯಕ್ ಭಾರತೀಯ ಜನತಾ ಪಕ್ಷ, ಅದು ರಾಯಚೂರು. ಹಾಗಾದ್ರೆ ಸಂಭಾವ್ಯ ಅಭ್ಯರ್ಥಿಗಳ ಪಟ್ಟಿಯಲ್ಲಿ ಯಾರಿದ್ದಾರೆ, ಏನಿದೆ ಅಂತ ನೋಡೋಣ. ರಾಜ ಅಮರೇಶ್ ನಾಯಕ್ ಅಫ್ಕೋರ್ಸ್ ಅಲ್ಲಿನ ಅಭ್ಯರ್ಥಿ ಆಗ್ತಾರೆ ಅಂತ. ಅವ್ರಿಗೇನೋ ಟಿಕೆಟ್ ಕೈ ತಪ್ಪಿದ್ರೆ ಬಿಜೆಪಿಯಿಂದ ಶಿವನಗೌಡ ನಾಯಕ್ ಅವರ ಹೆಸರು ಮುಂಚೂಣಿಯಲ್ಲಿದೆ. ಇನ್ನು ಕಾಂಗ್ರೆಸ್ನಲ್ಲಿ ಹೆಸರು ಕಾಂಗ್ರೆಸ್ನ ಕುಮಾರ್ ನಾಯ್ಕ್ ಅವರ ಹೆಸರು ಕಾಂಗ್ರೆಸ್ನಿಂದ ಓಡಾಡ್ತಾ ಇದೆ. ಅಥವಾ ರವಿ ಪಾಟೀಲ್ ನಾಯಕ್, ಕಾಂಗ್ರೆಸ್ನ ಮಗದೊಬ್ಬರ ಹೆಸರು ಅಲ್ಲಿ ಓಡಾಡ್ತಾ ಇದೆ. ಇದು ರಾಯಚೂರು ಲೋಕಸಭಾ ಕ್ಷೇತ್ರ. ಚಿಕ್ಕದಾಗಿ ರಾಯಚೂರು ಕತೆ. ಬಿಜೆಪಿ ಅಫ್ಕೋರ್ಸ್ ಒಂದು ಗೆಲ್ಲುವ ಜಾಗ ಅವ್ರಿಗೆ, ಬಟ್ ಕಾಂಗ್ರೆಸ್ ಈ ಬಾರಿ ಏನಾದರೂ ಮ್ಯಾಜಿಕ್ ಮಾಡ್ತಾರ? ಇಲ್ಲ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ರಾಯಚೂರು ಮೊದಲಿಂದಲೂ ಕೂಡ ಬಿಜೆಪಿಯ ಪರ ಇರುವಂತಹ ಒಂದು ಕ್ಷೇತ್ರ. ಆದರೆ ಹಾಲಿ ಸಂಸದರು ನಮಗೆ ಕೈಗೆ ಸಿಗ್ತಿಲ್ಲ ಅನ್ನುವಂತಹ ಒಂದು ಅಭಿಪ್ರಾಯಗಳು ವ್ಯಕ್ತವಾಗ್ತಿರೋದ್ರಿಂದ ಶಿವನಗೌಡ ನಾಯಕ್ ವಿಧಾನಸಭಾ ಚುನಾವಣೆಯಲ್ಲಿ ಸೋತಿರುವಂತಹ ಶಿವನಗೌಡ ನಾಯಕ್ ನಾನು ಕೂಡ ಪ್ರಬಲ ಆಕಾಂಕ್ಷಿ, ನನಗೂ ಟಿಕೆಟ್ ಕೊಡಿ ಅನ್ನುವಂತಹ ಒಂದು ಮನವಿಯನ್ನು ಮಾಡಿದ್ದಾರೆ. ಅದೇ ರೀತಿ ಕಾಂಗ್ರೆಸ್ನ ಪರಿಸ್ಥಿತಿನೂ ಕೂಡ ಬೇರೆಯಾಗಿಲ್ಲ. ಯಾಕಂತ ಹೇಳಿದ್ರೆ ಕಾಂಗ್ರೆಸ್ಸಲ್ಲಿ ಪ್ರಬಲ ಅಭ್ಯರ್ಥಿಯ ಒಂದು ಕೊರತೆ ಇದೆ. ಆದರೆ ಜಿಲ್ಲೆಯಲ್ಲಿ ಸಚಿವರಾಗಿರುವಂತಹ ಬೋಸರಾಜು ಮತ್ತು ಶರಣ ಪಾಟೀಲ್ ಅವ್ರಿಗೆ ಇಬ್ಬರಿಗೂ ಕೂಡ ಸೂಚನೆಯನ್ನು ಕೊಟ್ಟಿರುವಂಥದ್ದು ಕೊನೆಯ ಕ್ಷಣದಲ್ಲಿ. ಈ ಹಿಂದೆ ಕಾಂಗ್ರೆಸ್ಸನ್ನು ಬಿಟ್ಟು ಬಿಜೆಪಿ ಸೇರ್ಪಡೆ ಆಗಿದ್ದಂತಹ ಸತೀಶ್ ಜಾರಕಿಹೊಳಿ ಅವರ ಸಂಬಂಧಿ ಅವರನ್ನ ಮತ್ತೆ ಗರ್ ವಾಪಸಿ ಮಾಡಿ ಅವ್ರಿಗೆ ಟಿಕೆಟ್ ಕೊಡಿಸ್ಬೇಕು ಅನ್ನುವಂಥ ಒಂದು ಲೆಕ್ಕಾಚಾರದಲ್ಲಿ ಇದ್ದಾರೆ. ಈಗ ಹಾಲಿ ಇರುವಂತಹ ಪ್ರಬಲ ಆಕಾಂಕ್ಷಿಗಳಾಗಿರುವಂತಹ ಪಾಟೀಲ್ ಮತ್ತೆ ಇನ್ನೊಬ್ಬರ ಜೊತೆಗೆ ಮತ್ತೊಬ್ಬರು ಈ ಕೊನೆ ಕ್ಷಣದಲ್ಲಿ ನಾಯಕ್ ಅವರು ಕೂಡ ಸೇರ್ಪಡೆ ಆದರೂ ಕೂಡ ಆಶ್ಚರ್ಯ ಇಲ್ಲ. ಹೀಗಾಗಿ ಇಲ್ಲಿ ಈ ಬಾರಿ ಬಿಜೆಪಿ ಮತ್ತೆ ಕಾಂಗ್ರೆಸ್ ನಡುವೆ ನೇರ ಪೈಪೋಟಿ ಆಗಬಹುದು. ಆದರೆ ಜೆಡಿಎಸ್ನ ಪ್ರಾಬಲ್ಯವೂ ಕೂಡ ಇರೋದ್ರಿಂದ ಬಿಜೆಪಿಗೆ ಜೆಡಿಎಸ್ ಮತಗಳು ಬಂದಿದ್ದೆ. ಆದರೆ ಇಲ್ಲಿ ಈ ರಾಯಚೂರು ಜಿಲ್ಲೆಯಲ್ಲಿ ಜೆಡಿಎಸ್ನ ಶಾಸಕರು ಕೂಡ ಇದ್ದಾರೆ, ಅವರು ಸಪೋರ್ಟ್ ಮಾಡಿದ್ದೆ. ಆದರೆ ಬಿಜೆಪಿಗೆ ಈ ಕ್ಷೇತ್ರ ಚಾನ್ಸಸ್ ಇದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ.